ನಮ್ಮ ದೇಹಕ್ಕೆ ಬೇಕಾಗುವ ಖನಿಜಾಂಶಗಳ ಪೈಕಿ ಸೋಡಿಯಂ ಕೂಡ ಒಂದು. ಸೋಡಿಯಂ ನಾವು ನಿತ್ಯವೂ ಸೇವಿಸುವ ಉಪ್ಪಿನ ಮೂಲಕ ನಮಗೆ ಲಭ್ಯವಾಗುತ್ತೆ. ಈ ಖನಿಜಾಂಶ ಹೆಚ್ಚಾದರೂ ಸಮಸ್ಯೆಯೇ, ಕಡಿಮೆಯಾದರೂ ಸಮಸ್ಯೆಯೇ? ಆ ನಿಟ್ಟಿನಲ್ಲಿ ದೇಹಕ್ಕೆ ಉಪ್ಪಿನ ಸೇವನೆ ಕಡಿಮೆಯಾದಾಗ ಏನಾಗುತ್ತೆ, ಯಾವೆಲ್ಲ ಸಮಸ್ಯೆಗಳು ಕಾಡಬಹುದು, ಇಲ್ಲಿದೆ ನೋಡಿ ಮಾಹಿತಿ. ಉಪ್ಪು ಸೇವನೆ ಕಡಿಮೆಯಾದ್ರೆ ಈ ಎಲ್ಲ ಸಮಸ್ಯೆಗಳು ಕಾಡುತ್ತವೆ. ನಮ್ಮ ದೇಹದ ವ್ಯವಸ್ಥೆಯೇ ಬಹಳ ಸಂಕೀರ್ಣ. ಇದು ಎಲ್ಲ ಬಗೆಯ ಪೋಷಕಾಂಶಗಳು ಖನಿಜಾಂಶಗಳಿಂದ ಪೋಷಣೆ ಬಯಸುತ್ತದೆ. ನಮ್ಮ ಆರೋಗ್ಯದ ಕೇಳಿಕೆ ಇರುವುದು ಪೋಷಕಾಂಶಗಳಲ್ಲಿಯೇ. ನಾವು ಸರಿಯಾದ ಆಹಾರ ಸರಿಯಾದ ಸಮಯಕ್ಕೆ ಸೇವಿಸುತ್ತಿದ್ದರೆ ದೇಹಕ್ಕೆ ಬೇಕಾದ ಎಲ್ಲ ಪೋಷಕ ತತ್ವಗಳು ಸಿಗುತ್ತದೆ. ಆದರೆ ಯಾವುದಾದರೊಂದರ ಕೊರತೆಯಾದರೂ ಸಾಕು, ಆರೋಗ್ಯ ಹದಗೆಡುತ್ತದೆ. ನಮ್ಮ ದೇಹಕ್ಕೆ ಹೇಗೆ ಬೇಕಾಗುವ ಖನಿಜಾಂಶಗಳ ಪೈಕಿ ಸೋಡಿಯಂ ಕೂಡ ಒಂದು. ಸೋಡಿಯಂ ನಾವು ನಿತ್ಯವೂ ಸೇವಿಸುವ ಉಪ್ಪಿನ ಮೂಲಕ ನಮಗೆ ಲಭ್ಯವಾಗುತ್ತದೆ. ಈ ಖನಿಜಾಂಶ ಹೆಚ್ಚಾದರೂ ಸಮಸ್ಯೆಯೇ, ಕಡಿಮೆಯಾದರೂ ಸಮಸ್ಯೆಯೇ? ಇವುಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ದೇಹ ಅದನ್ನು ನಮಗೆ ತೋರಿಸುತ್ತದೆ. ಹಾಗಿದ್ರೆ ದೇಹಕ್ಕೆ ಉಪ್ಪಿನ ಸೇವನೆ ಕಡಿಮೆಯಾದಾಗ ಏನಾಗುತ್ತೆ? ಬನ್ನಿ, ನಮ್ಮ ದೇಹದಲ್ಲಿ ಸೋಡಿಯಂ ಕಡಿಮೆಯಾದರೆ ಏನೆಲ್ಲ ಸಮಸ್ಯೆಗಳ ಮೂಲಕ ಅದು ನಮಗೆ ತಿಳಿಯುತ್ತದೆ ಅನ್ನೋದನ್ನು ನೋಡೋಣ. ಸೋಡಿಯಂ ನಮ್ಮ ದೇಹಕ್ಕೆ ಬೇಕಾದ ಅತ್ಯಂತ ಮುಖ್ಯವಾದ ಎಲೆಕ್ಟ್ರೋಲೈಟ್. ಇದು ಉತ್ತಮ ಆರೋಗ್ಯಕ್ಕೆ ಬಹಳ ಮುಖ್ಯ. ನಮ್ಮ ದೇಹದಲ್ಲಿ ತಾನೇ ತಾನಾಗಿ ಇದು ಉತ್ಪತ್ತಿಯಾಗುವುದಿಲ್ಲ. ಮೊಟ್ಟೆ, ಮಾಂಸ, ಹಾಲು ಇತ್ಯಾದಿಗಳ ಮೂಲಕವೂ ದೇಹಕ್ಕೆ ಸೋಡಿಯಂ ಲಭ್ಯವಾದರೂ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಸೋಡಿಯಂ ಸಿಗುವುದು ನಿತ್ಯವೂ ಆಹಾರದ ಮೂಲಕ ನಾವು ಸೇವಿಸುವ ಉಪ್ಪಿನ ಮೂಲಕ. ಸೋಡಿಯಂ ಕ್ಲೋರೈಡ್ ಆಗಿರುವ ಉಪ್ಪಿನಲ್ಲಿ ಶೇಕಡ 40% ಸೋಡಿಯಂ ಹಾಗೂ ಶೇಕಡ 60% ಕ್ಲೋರೈಡ್ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 1 ಚಮಚ ಉಪ್ಪಿನಲ್ಲಿ ಸುಮಾರು 2,300 mg ಹೆಚ್ಚು ಸೋಡಿಯಂ ಇದೆ ಎನ್ನುತ್ತದೆ. ಅತಿಯಾದ ಉಪ್ಪಿನ ಸೇವನೆ ಸಮಸ್ಯೆಗಳನ್ನು ತಂದೊಡ್ಡುವುದು ನಿಜವೇ, ಆದರೂ ಉಪ್ಪು ದೇಹಕ್ಕೆ ಕಡಿಮೆಯೂ ಆಗಬಾರದು. ಇದು ಕಡಿಮೆಯಾದರೆ ಮಾನಸಿಕ ಒತ್ತಡ, ಖಿನ್ನತೆ, ಸುಸ್ತು, ವಾಂತಿ, ತಲೆನೋವು, ಗೊಂದಲ ಇತ್ಯಾದಿ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ದೇಹದಲ್ಲಿ ಸೋಡಿಯಂ ಕಡಿಮೆಯಾದಾಗ ಕಾಣುವ ಲಕ್ಷಣಗಳಲ್ಲಿ ಪ್ರಮುಖವಾದದ್ದು ತಲೆನೋವು. ತಲೆನೋವು ಪದೇ ಪದೇ ಕಾಡುತ್ತಿದ್ದರೆ ನಿಮ್ಮ ಸೋಡಿಯಂ ಮಟ್ಟ ಸರಿಯಾಗಿದೆಯೇ ಅನ್ನೋದನ್ನು ನೀವು ಪರಿಗಣಿಸಬೇಕು. ಇನ್ನು ವಾಂತಿ, ತಲೆಸುತ್ತು. ದೇಹದಲ್ಲಿ ಸೋಡಿಯಂ ಮಟ್ಟ ಕಡಿಮೆಯಾದಾಗ ದೇಹದಲ್ಲಿರುವ ನೀರಿನ ಮಟ್ಟದಲ್ಲೂ ಏರುಪೇರಾಗುತ್ತೆ. ಇದರಿಂದ ತಲೆಸುತ್ತು, ವಾಂತಿಯೂ ಸಾಮಾನ್ಯ. ಇನ್ನು ಗೊಂದಲ. ನಮ್ಮ ನರಮಂಡಲ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಲು ಸೋಡಿಯಂ ಬೇಕೇ ಬೇಕು. ಇದು ಸರಿಯಾದ ಮಟ್ಟದಲ್ಲಿದ್ದರೆ ನರಮಂಡಲ ಚುರುಕಾಗಿ ಕಾರ್ಯನಿರ್ವಹಿಸುತ್ತೆ. ಸೋಡಿಯಂ ಮಟ್ಟ ಕಡಿಮೆಯಾದಾಗ ಮೆದುಳಿಗೆ ನರಮಂಡಲ ಸರಿಯಾದ ಸಂದೇಶಗಳನ್ನು ಕಳುಹಿಸಲು ಅಸಮರ್ಥವಾಗಿ ಹೀಗೆ ಗೊಂದಲಗಳನ್ನು ಹುಟ್ಟುಹಾಕುತ್ತದೆ. ಇನ್ನು ಮಾಂಸಖಂಡಗಳಲ್ಲಿ ಸೆಳೆತ. ಸೋಡಿಯಂ ಮಟ್ಟ ದೇಹದಲ್ಲಿ ಕಡಿಮೆಯಾದಾಗ ದೇಹದಿಂದ ಬೇಡವಾದ ಕಲ್ಮಶಗಳು ಹೊರಹೋಗುವುದು ಕಡಿಮೆಯಾಗುತ್ತೆ. ಇದರಿಂದ ಈ ಕಲ್ಮಶಗಳು ದೇಹದಲ್ಲಿ ಮಾಂಸಖಂಡಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನೋವು, ಸೆಳೆತ ಇತ್ಯಾದಿಗಳು ಕಾಣಿಸಿಕೊಳ್ಳುತ್ತೆ. ಇನ್ನು ಶಕ್ತಿಹೀನತೆ. ಸೋಡಿಯಂ ದೇಹದಲ್ಲಿ ಕಡಿಮೆಯಾದಾಗ ರಕ್ತವು ದೇಹದ ಅಂಗಾಂಗಗಳಿಗೆ ಪೋಷಕಾಂಶಗಳನ್ನು ಹಂಚುವಿಕೆಯ ಕೆಲಸವನ್ನು ನಿಧಾನ ಮಾಡುತ್ತದೆ. ಇದರಿಂದ ಪೋಷಕಾಂಶಗಳು ಸರಿಯಾಗಿ ತಲುಪದೆ ಶಕ್ತಿಹೀನತೆ ಬರುತ್ತೆ, ಸುಸ್ತು ನಿಶಕ್ತಿ ಕಾಡುತ್ತದೆ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167. ನೋಡಿ ಆನಂದಿಸಿ.